ಓಕೆ, ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕನ್ನು ಸುಮಾರು ಜನ ಹೇಳ್ತಾ ಇದ್ರು ಕೇಕ್ ನೀವು ಯಾವ ರೀತಿ ಉಳಿದದ್ದು ಏನು ಮಾಡ್ತೀರಾ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ನಾನು ನೇಬರ್ಸಿಗೆಲ್ಲ ಕೊಡ್ತೀನಿ. ನೆಕ್ಸ್ಟ್ ಉಳಿದದ್ದು ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಟ್ಟರೆ ಆಯಿತು. ತಿನ್ನುವಷ್ಟು ತಿಂದು ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಏನು ಕೂಡ ಆಗೋದಿಲ್ಲ. ಕಟ್ ಮಾಡುವಾಗ ತುಂಬ ಬೇಜಾರಾಗ್ತಾ ಉಂಟು ನನಗೆ, ಎಷ್ಟೊಂದು ಚೆನ್ನಾಗಿದೆ ಇದು. ನನ್ನ ವಿನ್ಸ್ಟನ್ಗೆ ಕಾರ್ ಅಂದರೆ ತುಂಬ ಇಷ್ಟ. ತುಂಬ ಯಾವುದೇ ಕಾರ್ ಬಗ್ಗೆ ನೀವು ಕೇಳಿ ಅದರ ಬಗ್ಗೆ ಡೀಟೇಲ್ ಅವನು ಹೇಳ್ತಾನೆ, ಅವನಿಗೆ ತುಂಬ ಇಷ್ಟ. ಹಾಗಾಗಿ ಅವನಿಗೆ ಕಾರಿದ್ದೇ ನಾವು ಕೇಕ್ ಮಾಡಿ ತೊಗೊಂಡು ಬಂದಿದ್ದು. ಓಲ್ಡ್ ಕಾರ್ಸ್ ಇರಲಿ, ಎಲ್ಲಿ ಕೂಡ ನೀವು ನೋಡಿರ್ಬೋದು, ಬಿಗ್ ಬಜಾರ್ ಅಲ್ಲಿ ಇಲ್ಲಿ ಹೋಗುವಾಗ ಹೊರಗಡೆ ಓಲ್ಡ್ ಕಾರ್ ಎಲ್ಲ ಇದೆ, ಅದರಲ್ಲಿ ಹೋಗಿ ನೋಡುವುದು ಅವನಿಗೆ ತುಂಬ ಇಷ್ಟ ಎಲ್ಲ. ಓಕೆ, ಇದನ್ನು ನೋಡಿ, ಒಂದು ದಿನ ಬೇಕಿದ್ರೆ ನೀವು ಪೇಸ್ಟ್ ಉಂಟು ನೋಡಿ, ಹೊರಗಡೆ ಇಡ್ಬೋದು, ಏನು ಕೂಡ ಆಗೋದಿಲ್ಲ. ಆದರೆ ಮತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೆಟರ್ ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬೌಲಲ್ಲೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಡೋಣ, ಆಮೇಲೆ ಹೋಟೆಲಿಗೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ. ಇದು ಸಿಲಿಕಾನಿದ್ದು ಅಂತ ಹೇಳ್ತಾರೆ ಮುಚ್ಚಳ ನೋಡಿ. ಈ ರೀತಿ ನೀವು ಯಾವುದೇ ಬೌಲಿಗೆ, ಪ್ಲಾಸ್ಟಿಕ್ ಬೌಲಿಗೆ ಕೂಡ ಹಾಕಿಡ್ಬೋದು, ಯಾವುದಕ್ಕೆ ಕೂಡ ಇದು ಸೆಟ್ ಆಗುತ್ತೆ. ಒಮ್ಮೆ ಎಲ್ಲದಕ್ಕೂ ನಮಗೆ ಮುಚ್ಚಳ ಬರೋದಿಲ್ಲ, ಆವಾಗ ಇದು ನಿಮಗೆ ತುಂಬ ಈಸಿ ಆಗುತ್ತೆ. ಫ್ರಿಜ್ಜಲ್ಲಿ ಯಾವುದಾದ್ರೂ ವಸ್ತು ಸ್ಟೋರ್ ಮಾಡಿ ಎಲ್ಲ ಇಡಲಿಕ್ಕಿದೆ ಆದರೆ, ಅಥವಾ ಹೊರಗಡೆ ಅಥವಾ ಯಾರಿಗಾದರೂ ಕೊಡಲಿಕ್ಕೆ ನೇಬರ್ಸಿಗೆ ಏನಾದರೂ ಕೊಡಲಿಕ್ಕಿದೆ ಆದರೆ, ಎಲ್ಲದಕ್ಕೂ ಕೂಡ ಇದು ನನಗೆ ತುಂಬ ಬೆಟರ್ ಅಂತ ಅನಿಸುತ್ತೆ. ಇದನ್ನು ನಾನು ಶಾಪ್ಜಿಯಿಂದ ತೊಗೊಂಡು ಬಂದಿದ್ದು. ಆಲ್ರೆಡಿ ಶಾಪ್ಜಿ ಬಗ್ಗೆ ಸುಮಾರು ಸಲ ಹೇಳಿದ್ದೇನೆ, ಅಲ್ಲಿ ತುಂಬ ಚೀಪ್ ಉಂಟು ಇಂಥ ವಸ್ತುಗೆಲ್ಲ. ಹಾಗಾಗಿ ನಾನು ಅಲ್ಲಿಂದಲೇ ಹೆಚ್ಚಾಗಿ ಮನೆಗೆ ಸಣ್ಣ ಸಣ್ಣ ಇಂಥ ವಸ್ತು ಎಲ್ಲ ಬೇಕಿದ್ದರೆ ಅಲ್ಲಿಂದಲೇ ನಾನು ಆನ್ಲೈನ್ ಪೇ ಇದು ಮಾಡಿ ತೊಗೊಂಡು ಬರ್ತೀನಿ. ಅದರ ಲಿಂಕ್ ಎಲ್ಲ, ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನನ್ನ ಯೂಸಿಗೆ ಅಂತಲೇ ನಾನು ತೊಗೊಂಡು ಬಂದಿದ್ದು. ಫ್ರಿಜ್ಜಲ್ಲಿ ಇಡಲಿಕ್ಕೆ ಅಥವಾ ಯಾವುದಕ್ಕೆ ನೋಡಿ, ಈ ರೀತಿ ಸಣ್ಣ ಗ್ಲಾಸಿಂದ ಹಿಡಿದು ದೊಡ್ಡ ಗ್ಲಾಸ್ ತನಕ ಯಾವುದಕ್ಕೆ ಕೂಡ ನೀವು ಹಾಕ್ಬೋದು. ಇಂಥ ಗ್ಲಾಸ್ ಬೌಲಿಗೆ ಹಾಕಬೇಕಂತ ಇಲ್ಲ, ಪ್ಲಾಸ್ಟಿಕ್ಕಿಗೆ ಯಾವುದಕ್ಕೂ ಕೂಡ ನೀವು ಇದನ್ನು ಸೆಟ್ ಮಾಡಿ ಹಾಕ್ಬೋದು. ಯಾವುದಕ್ಕೆ ಮುಚ್ಚಳ ಇಲ್ಲ ನೋಡಿ, ಅದಕ್ಕೆ ಇದು ಬೆಟರ್. ಸಿಲಿಕಾನ್ ಇದ್ದಿದ್ದು, ಫುಡ್ ಗ್ರೇಡ್ ಇದ್ದು, ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ಓಕೆ, ಬನ್ನಿ ಇವಾಗ ರೆಸ್ಟೋರೆಂಟ್ ಕಡೆಗೆ ಹೋಗೋಣ. ಓಕೆ, ಇವಾಗ ನಾವು ತಲಪಾಡಿ ಹತ್ರ ಟೌಡಿ ಹೌಸ್ ಅಂತ ಉಂಟು, ಅಲ್ಲಿ ಬಂದಿದ್ದೀವಿ. ಇಲ್ಲಿ ಒಳಗಡೆ ಬರುವಾಗಲೇ ಎಂಟ್ರೆನ್ಸಲ್ಲೇ ನಮಗೆ ತುಂಬ ಖುಷಿಯಾಯಿತು. ಸ್ವಲ್ಪ ಡಿಫ್ರೆಂಟಾಗಿ, ಡಿಫ್ರೆಂಟಾದ ಅನುಭವ ಅಂತ ಹೇಳ್ಬೋದು ನೋಡಿ. ಈ ರೀತಿಯೆಲ್ಲ ಸಪ್ರೇಟಾಗಿ ಹೊರಗಡೆ ನಿಮಗೆ ಕೂತ್ಕೊಳ್ಳಿಕ್ಕೆ ಕೂಡ ಜಾಗ ಉಂಟು ನೋಡ್ಬೋದು. ಸಪ್ರೇಟ್ ಸಪ್ರೇಟ್ ಫ್ಯಾಮಿಲಿಯವರು ಕೂತ್ಕೊಳ್ಬೋದು, ಅದೊಂದು ಒಳ್ಳೆ ಅಂತ ನನಗಿಲ್ಲಿ ಅನ್ನಿಸ್ತು. ನಾನೆಲ್ಲ ಕಡೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಅವರು ಇಟ್ಟಿದ್ದಾರೆ ನೋಡಿ, ಇಂಟೀರಿಯರ್ ಅಂತ ಹೇಳ್ತಾರೆ, ತುಂಬ ಬೆಸ್ಟ್ ಇದೆ ನೋಡ್ಬೋದು. ಇಲ್ಲೆಲ್ಲ ಏನೆಲ್ಲ ಉಂಟಂತ ಹೇಳಿದ್ದೀನಿ. ನಾವು ಇವಾಗ ತಲಪಾಡಿ ಹತ್ರ ಇದ್ವಿ, ಟೌಡಿ ಹೌಸ್ ಅಂತ ಹೇಳಿ. ಇದ್ರ ಬಗ್ಗೆ ಸುಮಾರು ನಾನು ಕೇಳಿದ್ದೆ, ನನ್ನ ಹಸ್ಬೆಂಡ್ ಕೂಡ ಕೇಳಿದ್ರು, ಹಾಗಾಗಿ ಇಲ್ಲಿ ಬಂದಿದ್ವಿ. ಇವಾಗ ನಾವಿದ್ದೀವಿ ಎ ಸಿ ರೂಮ್ ಅಲ್ಲಿ, ಇದು ಎ ಸಿ ರೂಮ್. ನಿಮಗೆ ಸಪ್ರೇಟ್ ಬೇಕಿದ್ರೆ ಹೊರಗಡೆ ಕೂಡ ಇದೆ ಸಪ್ರೇಟ್ ಆಗಿ. ಇಲ್ಲಿ ನಾವು ಹಾಗೆ ಬಂದಿದ್ದು, ನಮಗೆ ಯಾರು ಇನ್ವೈಟ್ ಮಾಡಲಿಲ್ಲ ಅಥವಾ ಇದು ಪ್ರಮೋಷನ್ ಏನು ಕೂಡ ಅಲ್ಲ. ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೆ ಫ್ಯಾಮಿಲಿ ಒಟ್ಟಿಗೆ ಬಂದರೆ ತುಂಬ ಖುಷಿಯಾಗುತ್ತೆ, ಬನ್ನಿ. ಸ್ಪೆಷಾಲಿಟಿ ಅದರದ್ದು ಇದೆ, ಇದರದ್ದು ಅದೇ. ಹಾಗೆ ತುಂಬಾ ಚೆನ್ನಾಗಿದೆ ಪೇಂಟಿಂಗ್ ಎಲ್ಲ, ತುಂಬಾ ವೆರೈಟಿ ಸಿಗುತ್ತೆ ನಿಮ್ಗೆ ಶೇಂದಿಯಲ್ಲಿ, ಟಾಡಿಯಲ್ಲಿ. ಇಲ್ಲಿ ಇಲ್ಲಿ ಆಗೋದು ಶೇಂದಿ ಟಾಡಿ.
ಕೋಳಿ ಅಂಕಕ್ಕೆಲ್ಲ ಹೋಗ್ತಾರೆ ನೋಡಿ, ಆ ರೀತಿ ಕಾಕ್ ಫೈಟ್ ಎಲ್ಲ ಮಾಡ್ತಾರೆ ನೋಡಿ. ಅಲ್ಲಿದು ತುಂಬಾ ಟೇಸ್ಟ್ ಇರುತ್ತೆ, ಮ್ಯಾಂಗ್ಲೂರ್ ಸ್ಪೆಷಲ್ ಇದು ನೋಡಿ. ಈ ರೀತಿ ಉಂಟು ಇದು. ಹೆಚ್ಚಾಗಿ ಎಲ್ಲ ಕಡೆ ಇದು ಸಿಗುದಿಲ್ಲ, ತುಂಬಾ ಕಡೆ ಇದು ಸಿಗುದಿಲ್ಲ, ತುಂಬಾ ಅಪರೂಪ ಸಿಗೋದು. ಇದು ಇದು ಮಟನ್ ಸುಕ್ಕ, ಚೆನ್ನಾಗಿದೆ, ಟೇಸ್ಟ್ ತುಂಬಾ ಒಳ್ಳೆದಿದೆ. ಇಲ್ಲಿದು ಚಿಕನ್ ಕಬಾಬ್ ಇದು. ಇದು ಬೊಳಂಜೀರ್, ಬೊಳಂಜೀರ್ ಫ್ರೈ, ಸಿಲ್ವರ್ ಫಿಶ್ ಅಂತ ಕೂಡ ಹೇಳ್ತಾರೆ. ರವ ಫ್ರೈ ತುಂಬಾ ಚೆನ್ನಾಗಾಗುತ್ತೆ, ಬೆಚ್ಚ ಬೆಚ್ಚ ಉಂಡು. ಓಕೆ, ಶೇಂದಿ ಮೊದಲಿನ ಕಾಲದಿಂದಲೂ ಕುಡಿತಾರೆ. ನಾವು ಹೆಚ್ಚಾಗಿ ಕ್ರಿಶ್ಚಿಯನರ್ ಅದರಲ್ಲಿ ಇಡ್ಲಿಗೆ ಸಣ್ಣ ಎಲ್ಲ ನಿಮಗೆ ಗೊತ್ತಿರಬೇಕು, ಶೇಂದಿಯಲ್ಲಿ ಮಾಡ್ತಾರೆ. ನೆಕ್ಸ್ಟ್ ತುಂಬ ಓಲ್ಡ್ ಆದ ಒಂದು ಎಂತ ಹೇಳ್ತಾರೆ ಶೇಂದಿ ಅಂದರೆ ಡ್ರಿಂಕ್, ಎಲ್ಲರೂ ಹೆಚ್ಚಾಗಿ ಕುಡಿತಾರೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಇದು ಆಲ್ಕೋಹಾಲ್ ಅಲ್ಲ, ಸುಮಾರು ಜನರದ್ದು ನಂಬಿಕೆ ಇದು ಆಲ್ಕೋಹಾಲ್ ಅಂತ ಹೇಳಿ, ನಿಜವಾಗಲೇ ಅಲ್ಲ. ಇದು ನ್ಯಾಚುರಲ್ ಆಗಿ ಒಂದು ಮರದಿಂದ ತೆಗೆಯುವಂಥದ್ದು. ನೆಕ್ಸ್ಟ್ ಇನ್ನೊಂದೇನಂದ್ರೆ ಇಲ್ಲಿದ್ದು ಫುಡ್ ನಿಜವಾಗ್ಲೂ ತುಂಬ ಟೇಸ್ಟ್ ಇದೆ, ಒಳ್ಳೆದಿದೆ. ಇವಾಗ ಇಷ್ಟು ತಂದದ್ರಲ್ಲಿ ಎಲ್ಲದರಲ್ಲೂ ಬೆಸ್ಟ್ ಇದೆ ಫುಡ್. ಇದು ಪ್ರಾನ್ಸ್ ಸುಕ್ಕ, ಇದು ಮುರು ಮುರು ಮೀನು, ತವ ಫ್ರೈ ಮಾಡಿದ್ದಾರೆ, ಎಲ್ಲರೂ ಬಿಸಿ ಬಿಸಿನೇ ಮಾಡಿ ಕೊಡ್ತಾರೆ. ಓಕೆ, ಇದು ಅಂಜಲ್ ಮೀನು, ಬನಾನಾ ಲೀಫಲ್ಲಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದಾರೆ, ಗ್ರೀನ್ ಮಸಾಲ ಹಾಕಿದ್ದಾರೆ, ಉಪ್ಪು ಹುಳಿ ಖಾರ ಚೆನ್ನಾಗಿ. ಜೋಶನ್ ಒಳ್ಳೆದುಂಟಾ? ಕ್ಲಾರು ಹೇಗಿದೆ? ಇಲ್ಲ ಮಚ್ಚ, ಹೆಂಗೈತೆ ಹೆಂಗೈತೆ ಮೈಗೆ? ಏನು ಸುದ್ದಿ ಇಲ್ಲ, ಸುದ್ದಿ ಚಿಕನ್ ಇವರು ಒಂದೇ ಮೀನು, ಒಳ್ಳೆ ಒಳ್ಳೆ ಮೀನು ಯಾವ್ದು ಕೂಡ ತಿನ್ನೋದಿಲ್ಲ, ಚಿಕನ್ ಮತ್ತೆಂತ ಬೊಳೆಂಜಿರ್ ಅದೆಂತ ಆದ್ರು ಒಳ್ಳೊಳ್ಳೆ ಮೀನು ಯಾವ್ದು ಕೂಡ ತಿನ್ನೋದಿಲ್ಲ. ಇದೆಂತ ಚಿಕನ್ ಪೆಪ್ಪರ ಚೆನ್ನಾಗಿದೆಯಾ? ಸ್ಪೆಷಲ್
ಓಕೆ, ಇದು ಸ್ಟಾರ್ಟ್ ಆಗಿ 3 ಮಂತ್ಸ್ ಆಯ್ತಂತೆ. ಕೇರಳ ಫುಡ್ಡು ಹಾಗೂ ನಿಮಗೆ ಸೌತ್ ಇಂಡಿಯನ್ ಮ್ಯಾಂಗ್ಳೂರು ಫಿಶ್ ಅದು ಇದು ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ತುಂಬ ವಿಧದಲ್ಲಿ ಇತ್ತು. ಇಲ್ಲಿ ತುಂಬ ನೀವು ಬೇರೆ ಕಡೆ ಹೋಟೆಲಲ್ಲಿ ಸಿಗದ್ದು ಕಾಡು ಕೋಳಿ ಮೊಟ್ಟೆದ್ದು ಅದರದ್ದೆಲ್ಲ ತುಂಬ ಚೆನ್ನಾಗಿದೆ ಹಾಗೂ ನೋಡಲಿಕ್ಕೆ ಕೂಡ ನೋಡ್ಬೋದು. ಇದರೊಂದಿಗೆ ಕೂಡ ನಾನು ಫೋಟೋ ಎಲ್ಲ ತೆಗಿತಾ ಇದ್ದೆ. ನನಗೆ ತುಂಬ ಇಷ್ಟ ಆಯ್ತು ಇದು ನೋಡಿ. ಇದು ಪೋಡಿ ಹಾಗೂ ನಾನು ಹೇಳಿ. ಓಕೆ, ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ರು, ಸಾಯಿ ಅಂತ ಹೇಳಿ ಮಗು ಹೆಸರು. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಮಗು ಹೆಸರು. ಅವರೊಂದಿಗೆ ಕೂಡ ನಾನು ಪಿಕ್ ತೆಗಿತಾ ಇದ್ದೆ. ಇಲ್ಲಿ ಸುಮ್ಮನೆ ಮಕ್ಕಳ ಇನ್ಸ್ಟಾಗ್ರಾಮಿಗೆ ನಾವು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ವಿ, ಅದನ್ನು ನಾನು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ. Thank you.